ಎಸ್ ಸರ್, ಒಂದು ಈಗ ನಿಮಗೆ ಭಾಳ ಕಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ, ಯಾಕಂದ್ರೆ ನಿಮಗೆ ಲಕ್ಷಾಂತರ ಜನ ಶಿಕ್ಷಕರು ನಿಮ್ಮ ನಂಬ್ಕೊಂಡಿದ್ರು, ನೆಚ್ಕೊಂಡಿದ್ರು, ಅವರೆಲ್ಲ ಬಿಟ್ಟು ಬಂದು ಇತ್ತ ಕಡೆಗೆ ಏನು ಕಷ್ಟ ಆಗಲಿಲ್ವಾ ನಿಮಗೆ ಅಂತ ಮಾನಸಿಕವಾಗಿ? ಸರ್, ಮಾನಸಿಕವಾಗಿ ನೋವಾಯಿತು, ತುಂಬ ಹತ್ತಿದ್ದೀನಿ ನಾನು, ತುಂಬ ಹತ್ತಿದ್ದೀನಿ. ಸ್ವಾಭಿಮಾನ ಜೊತೆ ಸಂಘರ್ಷ ಕೂಡ ಆಗಿದೆ. ಸೊ ಫೈನ್ಲಿ ಇಲ್ಲಿ ಏನೋ ಮಾಡ್ಲಿಕ್ಕೆ ಹೊರಟಿದಿರ್ತಾವು. ಹೌದು, ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ, ಒಂದ್ ಕಡೆ ಕಾಮಾಕ್ಷಿಪಾಳ್ಯ, ಬಸವೇಶ್ವರ ನಗರ, ಇಲ್ಲಿ ರಾಜಾಜಿನಗರ ಅಂದ್ರೆ ಎಲ್ಲಾ ರೀತಿಯ ಮಿಕ್ಸ್, ಸ್ಲಮ್ ಎಲ್ಲ ಸೇರಿ ಮಿಕ್ಸ್ ಆದಂತ ಕ್ಷೇತ್ರ ಅದು. ನಾನಾಗ್ಲೇ ಹೇಳಿದೆ, ಒಂದ್ ರೀತಿ ನೀವು ಭಾವನಾತ್ಮಕ ಜೀವಿ ಲೆಕ್ಕಾಚಾರದಲ್ಲಿ, ಇಲ್ಲೂ ಕೂಡ ನೀವು ಎಲ್ಲಾ ಕಡೆ ಸುತ್ತ ಬಿಟ್ಟಿದ್ರಿ ಆಗ್ಲೇ. ಆಮೇಲೆ ರಾಜಾಜಿನಗರ ನಿಮ್ಗೇನು ಹೊಸಲ್ಲೇ, 30 ವರ್ಷ 35 ವರ್ಷ ಅಂದ್ರೆ ರಾಜಾಜಿನಗರದಲ್ಲಿ ನೀವು ಎಲ್ಲ ರೋಡು ಗಿಡು ಮೂಲೆ ಎಲ್ಲ ನೋಡ್ತಾ ಇದ್ದೀರಿ. ಬಟ್ ನಿಮ್ಮ ಕನಸಿನ ರಾಜಾಜಿನಗರ ಹೇಗಿರ್ಬೇಕು ಅಂತ ಹೇಳಿದ್ರಿ, ಮತ್ತೆ ಹೆಗ್ಗುರ್ತು ಅಂತ ಲೆಕ್ಕಾಚಾರ ಇದೆಯಾ ಅಂತ, ಇನ್ನೇನ ಬೇಕು ಇಲ್ಲಿಗೆ ಅಂತ? ಸರ್, ಹೆಗ್ಗುರ್ತು ನಿಮ್ಗೆ ಗೊತ್ತು. ಸರ್, ಈಗ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬೇಕಾರೆ ನನ್ನ ಡ್ರೈವರ್ ಚೆನ್ನಾಗಿರ್ಬೇಕು, ಅವ್ನು ಒಳ್ಳೆ ಜೀವನ ಮಾಡಬೇಕು, ಅವ್ನು ನನ್ನ ಸೇವೆ ಮಾಡ್ತಾ ಇರ್ತಾನೆ. ನಮ್ಮ ಮನೆಯಲ್ಲಿ ಗೇಟ್ ಕಾಯ್ತಾರಲ್ಲ ಅವ್ರು ಚೆನ್ನಾಗಿರ್ಬೇಕು, ನಮ್ಮ ಮನೆ ಒರೆಸ್ತಾರಲ್ಲ ಅವ್ರು ಚೆನ್ನಾಗಿರ್ಬೇಕು, ಎಲ್ಲರೂ ಜೀವನ ಮಾಡ್ಬೇಕಲ್ಲ ಸರ್. ಎಲ್ಲ ನಂಬ್ಕೊಂಡು ಜೀವನ, ಒಂದಕ್ಕೊಂದು ಇವೆಲ್ಲ ಚೈನ್ ಲಿಂಕು ಅಲ್ವಾ ಸರ್. ಪ್ರತಿಯೊಬ್ಬರು ಕೂಡ ತನ್ನದೇ ಆದ ಅವಶ್ಯಕತೆಗಳು ಬದುಕೋದಕ್ಕೋಸ್ಕರ ಬೇಕೇ ಬೇಕು. ಅದೇ ತರ ರಾಜಾಜಿನಗರದಲ್ಲಿ ನೀವೇನು ಹೇಳ್ತೀರಿ, ಹಿಂದುಳಿದಂಥ ಪ್ರದೇಶಗಳು, ಸ್ಲಮ್ ಅಂತ ಹಿಂದುಳಿದ ಪ್ರದೇಶ ಅಂತೇನೋ ಮುಂದುವರೆದ, ಎಲ್ಲದಕ್ಕೂ ಕೂಡ ಬೇರೆ ಬೇರೆ ರೀತಿಯಾದಂಥ ಅವಶ್ಯಕತೆ ಹೇಳಿದೆ ಸರ್. ಈಗ ಒಂದು ಪಾರ್ಕು ಕೆಲ್ಸಕ್ಕೆ ಹೋಗೋ ದುಡಿಯೋಂಥವನು ದುಡಿತಾನೆ, ಇಲ್ಲಿ ವಯಸ್ಸಾದವರು, ಶುಗರ್ ಪೇಷಂಟ್ಸ್ಗಳು ಅವರೆಲ್ಲ ವಾಕಿಂಗ್ ಮಾಡ್ತಾರೆ. ಅಲ್ಲೊಂದು ಕುಡಿಯೋ ನೀರು, ಶೌಚಾಲಯ, ಒಂದು ಎಲ್ತ್, ತಿಂಗಳಿಗೋ 2 ತಿಂಗಳಿಗೋ 3 ತಿಂಗಳಿಗೋ ಒಂದು ಎಲ್ತ್ ಕ್ಯಾಂಪು, ಒಂದು ಧ್ಯಾನ ಮಂದಿರ, ಒಂದು ಲೈಬ್ರರಿ. ಕಾಲ ಕಳಿಬೇಕು, ಮನೆಯಲ್ಲಿ ಕಾಲ ಕಳೆಯೋಕ್ಕಾಗಲ್ಲ ಕೆಲವರೆಲ್ಲ. ಒಂದೊಳ್ಳೆ ಲೈಬ್ರರಿ ಇದ್ದರೆ 1 ಅವರ್ 2 ಅವರ್ ಕಾಲ ಕಳ್ಕೊಂಡು ಹೋಗಿ ಮನೆಗೆ ಹೋಯ್ತು. ಈ ಥರದ ಎಲ್ಲವೂ ಕೂಡ ಕಾನ್ಸೆಪ್ಟ್ ಇರಬೇಕು. ಎಲ್ಲಿ ಹಿಂದುಳಿದ ಪ್ರದೇಶ ಇದೆ, ಎಲ್ಲಿ ಸ್ಲಮ್ ಅಂತೀರಿ, ಅಲ್ಲೇನು ನೀಡಿದೆ, ಅಲ್ಲೇ ನೀಡಿದೆ, ಏನು ನಿರುದ್ಯೋಗ ಇದೆ, ಉದ್ಯೋಗ ಮೇಳಗಳು ಮಾಡ್ಬೇಕಾಯ್ತು ಸರ್. ಇವರೆಲ್ಲ ನಾನು ಹೇಳೋದು, ಉದ್ಯೋಗ ಮೇಳಗಳನ್ನ ಪ್ರತಿ 3 ತಿಂಗಳಿಗೆ 6 ತಿಂಗಳಿಗೆ ಉದ್ಯೋಗ ಮೇಳಗಳನ್ನ ಮಾಡಿ ಕೌಶಲ್ಯ ಆಧಾರಿತವಾಗಿ ಏನೇನು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಉದ್ಯೋಗ ಮಾಡಬೇಕು ಅನ್ನೋಂಥ ಉದ್ಯೋಗ ಇಲ್ದೇ ಇರ್ತಾರೆ ಅವ್ರಿಗೆಲ್ಲರೂ ಕೂಡ ಬೇರೆ ಬೇರೆ ವ್ಯವಸ್ಥೆನ ಮಾಡಬೇಕಾಗಿತ್ತು. ಬಟ್ ಅದು ಯಾವುದು ಕೂಡ ಆಗಲಿಲ್ಲ ಸರ್. ಅದೆಲ್ಲವೂ ಕೂಡ ಮಾಡಬೇಕು.